ಮಾಡಿ ಹೋಗ್ಬರ್ತೀನಿ. ಡ್ಯಾಡಿ ಹೋಗ್ಬರ್ತೀನಿ. ಡ್ಯಾಡಿ ದಿ ಕೇಸ್ ಇಸ್ ಡಿಸ್ಮಿಸ್ಡ್, ಯು ಕ್ಯಾನ್ ಡಿಸ್ಪರ್ಸ್. ಅಯ್ಯೋ ನಾನು ನಿಮ್ ಮಗಳು ರಾಧಾ. ಓಹ್ ನೀನಾ, ನನ್ನ ಮೈಂಡ್ ಟೈಮ್ ಮಿಸ್ ಆಗ್ಬಿಟ್ಟಿತ್ತಮ್ಮ, ಅದಕ್ಕೆ ಡಿಸ್ಪರ್ಸ್ ಅನ್ಬಿಟ್ಟೆ. ಓಕೆ ಆಲ್ ದಿ ಬೆಸ್ಟ್, ಹೋಗ್ ಬಾ. ರಾಧಾ ಎಲ್ಲಿ ನಿನ್ ಟಿವಿ ಎಸ್ ಎಲ್ ಎಲ್ಬೋರ್ಡ್ ಕಾಣಿಸ್ತಾ ಇಲ್ಲ, ಏನಾಯ್ತು? ಎಲ್ಬೋರ್ಡಾ, ಇನ್ಯಾಕೆ? ಫಸ್ಟ್ ಕ್ಲಾಸ್ ಆಗಿ ಡ್ರೈವ್ ಮಾಡ್ತೀನಿ ಗೊತ್ತಾ. ಫಸ್ಟ್ ಕ್ಲಾಸ್ ಆಗಿ ಡ್ರೈವ್ ಮಾಡ್ತೀನಿ ಅಂತ ಸ್ಪೀಡ್ ಆಗಿ ಹೋಗಿ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡ್ಗಿಡಿಯಾ? ಆಗ್ಲಿ ಬಿಡು, ಸ್ಟೇಷನ್ ಬಂದ್ರೆ ನೀನಿದ್ಯಾ, ಕೋರ್ಟ್ ಹೋದ್ರೆ ಡ್ಯಾಡಿ ಇದ್ದಾರೆ, ಕೈ ಕಾಲು ಮುರ್ಕೊಂಡ್ರೆ ಆಸ್ಪತ್ರೆ ಇದ್ದೇ. ನೋಡಿ ಡ್ಯಾಡಿ. ನೋಡಮ್ಮ, ಕೋರ್ಟ್ ಕೋರ್ಟ್, ಸ್ಟೇಷನ್ ಸ್ಟೇಷನ್, ಹಾಸ್ಪಿಟಲ್ ಹಾಸ್ಪಿಟ್ಲೆ, ಮನೆ ಮನೆನೆ, ಒಂದಕ್ಕೊಂದು ಸೇರಿಸ್ಬಾರ್ದಮ್ಮ, ಹುಷಾರಾಗಿರು. ಡ್ಯಾಡಿ ನಾನು ಒಬ್ಳು ಡಾಕ್ಟರ್, ಲೈಫ್ ವ್ಯಾಲ್ಯೂ ಏನಂತ ನನ್ಗೆ ಗೊತ್ತು, ಸುಮ್ಮನೆ ಜೋಕ್ ಮಾಡಿದಷ್ಟೇ. ಜೋಕು ಜೋಕ್ ಆಗೇ ಇರಲಿ, ಫ್ಯಾಕ್ಟ್ ಆಗೋದು ಬೇಡ. ಡ್ಯಾಡಿ ಬನ್ನಿ, ನಿಮ್ಮನ್ನ ಕೋರ್ಟ್ನಲ್ಲಿ ಡ್ರಾಪ್ ಮಾಡ್ತೀನಿ. ಮೇಡಮ್ ಪ್ಲೀಸ್ ಡ್ರಾಪ್ ದಿ ಐಡಿಯಾ ಆಫ್ ಡ್ರಾಪಿಂಗ್ ಮೀ, ನಾನು ಕ್ಷೇಮವಾಗಿ ಕೋರ್ಟ್ಗೆ ಹೋಗ್ಬೇಕು. ಸಾರಿ ಹೋಗಿ. ಅಣ್ಣ ನಿನ್ನೆ ಡ್ರಾಪ್ ಮಾಡ್ಲ? ಸರ್ಕಾರದವ್ರು ಜೀಪ್ ಕೊಟ್ಟಿದ್ದಾರೆ ನನಗೆ, ಅದು ಬರುತ್ತೆ, ನಾ ಅದ್ರಲ್ಲಿ ಹೋಗ್ತೀನಿ, ನಿನ್ ಪಾಡಿಗೆ ನೀನು ಹೋಗು. ಬೇಡ ಬಿಡಿ, ನಾನ್ ಟಿವಿಎಸ್ ನಲ್ಲಿ ಕೂತ್ಕೊಳ್ಳೋ ಯೋಗ ನಿಮ್ಗಿಲ್ಲ. ಆ ಯೋಗ ನನಗೆ ಬರೋದು ಬೇಡ ತಾಯಿ, ನೀನ್ ಹೋಗು. ಹೋಗಿ ಬರ್ತೀನ ಅಣ್ಣ. ಹೋಗಿ ಬಾ ನನ್ನ ಸಹೋದರಿ. ರಮೇಶ ಏನ್ ರೆಡಿ ಬಾಯ್ಲಿ, ರಾಧಾ ಹೊಟೋದ್ಲು ತಾನೆ? ಹೋದ್ಲು. ಏಕೆ? ನಿನ್ನ ಜೀಪ್ ಬರುತ್ತೆ ತಾನೆ, ಹೋಗೋವಾಗ ಹಾಗೆ ಕೋರ್ಟಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗು. ಸಾರಿ ರೆಡಿ, ಸರ್ಕಾರದ ವಾಹನ ಸ್ವಂತಕ್ಕೆ ಉಪಯೋಗಿಸಬಾರ್ದು, ಬರ್ತೀನಿ. ಐ ಅಪ್ರಿಷಿಯೇಟ್ ಯು ಐಸೆ, ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ, ನನಗಿದ್ದೇ ಇದೆಯಲ್ಲ 6 ಲಕ್ಷ ರೂಪಾಯಿ ವಾಹನ, ಸಿಟಿ ಬಸ್. ಅಲ್ಲೋಡು, ಏ ನಿನ್ನೆ ಟಿವಿನಲ್ಲಿ ನೋಡಿದ್ವಲ್ಲ. ಹೌದಲ್ಲ ಮಾವನಲ್ಲೇನು, ಏ ಇವಳೇನು ಕಣೋ, ಏನ್ ಸ್ಮಾರ್ಟ್ ಕಾಣಿಸ್ತಾಳು, ಬೈದ್ರು ಚೆನ್ನಾಗಿ ಕಾಣಿಸ್ತಾಳು, ವಾಕಿಂಗ್ ಸ್ಟೈಲ್ ನೋಡಮ್ಮ.